ಮುಂದಿನ ಸುದ್ದಿ. ಅಕ್ಸಾಯ್ ಚೀನ್ ಮತ್ತು ಅರುಣಾಚಲ ಪ್ರದೇಶ ತನ್ನದೆಂದು ತೋರಿಸಿ ಚೀನಾ ಹೊಸ ಭೂಪಟವೊಂದನ್ನು ಬಿಡುಗಡೆ ಮಾಡಿದ್ದು, ಪ್ರಧಾನಿ ಮೋದಿ ಈ ಬಗ್ಗೆ ಹೇಳಿಕೆ ನೀಡುವಂತೆ ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ. ಸೋಮವಾರ ಚೀನಾ ಹೊಸ ಪ್ರಮಾಣಿತ ನಕ್ಷೆಯನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ 1962ರ ಯುದ್ಧದಲ್ಲಿ ಆಕ್ರಮಿಸಿಕೊಂಡಿದ್ದ ಅಕ್ಸಾಯ್ ಚೀನ್ ಮತ್ತು ದಕ್ಷಿಣ ಟಿಬೆಟ್ ಎಂದು ಹೇಳಿಕೊಳ್ಳುವ ಅರುಣಾಚಲ ಪ್ರದೇಶವನ್ನು ತನ್ನ ಭೂಪ್ರದೇಶ ಭಾಗವೆಂದು ತೋರಿಸುತ್ತೆ. ನಕ್ಷೆ ಹಿಂದಿನ ಆವೃತ್ತಿಗಳಲ್ಲಿದ್ದಂತೆ ಇಡೀ ದಕ್ಷಿಣ ಚೀನಾ ಸಮುದ್ರವನ್ನು ಚೀನಾದ ಭಾಗವಾಗಿ ತೋರಿಸುತ್ತದೆ. ಲಡಾಖ್ನಲ್ಲಿ 1 ಇಂಚು ಭೂಮಿಯೂ ನಷ್ಟವಾಗಿಲ್ಲ ಎಂದು ಪ್ರಧಾನಿ ಹೇಳಿದ್ದು ಸುಳ್ಳು ಎಂದು ನಾನು ವರ್ಷಗಳಿಂದ ಹೇಳ್ತಾ ಇದ್ದೀನಿ. ಚೀನಾ ಅತಿಕ್ರಮಿಸಿದೆ ಎಂದು ಇಡೀ ಲಡಾಖ್ ತಿಳಿದಿದೆ. ಈ ನಕ್ಷೆಯ ವಿಷಯವು ತುಂಬ ಗಂಭೀರವಾಗಿದೆ, ಅವರು ಭೂಮಿಯನ್ನು ಕಿತ್ಕೊಂಡಿದ್ದಾರೆ. ಈ ಬಗ್ಗೆ ಪ್ರಧಾನಿ ಹೇಳಿಕೆ ನೀಡಬೇಕೆಂದು ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ. ಎಸ್, ಮಣಿಪುರದಲ್ಲಿ ಏನಾಗ್ತಿದೆ ಅನ್ನೋ ವಿಚಾರ ಅಥವಾ ಏನಾಗ್ತಿತ್ತು ಅನ್ನೋ ವಿಚಾರ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೊರತುಪಡಿಸಿದ್ರೆ ಇಡೀ ದೇಶದಲ್ಲಿರೋ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಗೊತ್ತಿತ್ತು ಅಂತ ಒಂದಷ್ಟು ಜನ ಸಂಸತ್ನಲ್ಲಿ ಭಾಷಣ ಮಾಡಿದ್ರು, ಪ್ರಧಾನಿ ನಡೆಯನ್ನು ಖಂಡಿಸಿದರು. ಆದರೆ ಪ್ರಧಾನಿ ಮೋದಿಯವರು ಉತ್ತರಿಸೋ ಸಂದರ್ಭದಲ್ಲಿ ಮಣಿಪುರ ವಿಷಯವನ್ನು ಸಣ್ಣದಾಗಿ ತಗೊಂಡು ಕಾಂಗ್ರೆಸ್ ವಿಪಕ್ಷಗಳನ್ನು ಟೀಕಿಸೋ ಕೆಲಸವನ್ನಷ್ಟೇ ಮಾಡಿದ್ರು. ಇದೀಗ ಚೀನಾ ತನ್ನ ಅಧಿಕೃತ ಮ್ಯಾಪ್ನಲ್ಲಿ ಅರುಣಾಚಲವನ್ನು ಸೇರಿಸ್ಕೊಂಡಿದೆ, ಭಾರತದ ಭೂಭಾಗವನ್ನು ಸೇರಿಸ್ಕೊಂಡಿದೆ. ಇದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಬೇಕು. ರಾಹುಲ್ ಗಾಂಧಿಯವರ ಒಂದು ಒತ್ತಡ ಸರಿಯಾಗೇ ಇದೆ, ಪ್ರತಿಯೊಬ್ಬ ಭಾರತೀಯನು ಕೂಡ ಇದರ ಬಗ್ಗೆ ರಾಜತಾಂತ್ರಿಕವಾಗಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಏನಾಗ್ತಿದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಡ್ರ್ಯಾಗನ್ ರಾಷ್ಟ್ರದ ಕಿರಿಕು ಗಡಿಯಲ್ಲಿ ಕಡಿಮೆ ಆಗಬೇಕು. ಮೇಲಿಂದ ಮೇಲೆ ಗಡಿಯಲ್ಲಿ ಸೇನೆಯನ್ನ ಹಿಂತೆಗೆಸ್ಕೊಳ್ಳೋದು ಅಥವಾ ಸೇನೆಯನ್ನ ಅಲರ್ಟ್ ಮಾಡೋದು, ಈಗ ಗಡಿಯಲ್ಲಿ ಮ್ಯಾಪನ್ನೇ ಬದಲಾಯಿಸೋದು, ಇವೆಲ್ಲವೂ ಚೀನಾಗೆ ತಕ್ಕ ಉತ್ತರವನ್ನು ಕೊಡೋ ಕೆಲಸವನ್ನು ಪ್ರಧಾನಿ ಮೋದಿ ಮಾಡಬೇಕು. ಎಲ್ ಪಿ ಜಿ ಸಿಲಿಂಡರ್ ಬೆಲೆ 200 ರೂಪಾಯಿ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದು ತಪ್ಪೇನಲ್ಲ, ಒಳ್ಳೆಯದೇ ಪಂಚರಾಜ್ಯ ಚುನಾವಣೆಗಾಗಿ. ಅದನ್ನು ಬಿಟ್ಬಿಟ್ಟು ಚೀನಾ ವಿರುದ್ಧ ನಾನು ಆಕ್ರಮಣ ಮಾಡ್ತೀನಿ ಅಂತ ಪ್ರಧಾನಿ ಏನು ಯುದ್ಧ ಮಾಡಿ ಅಂತ ಹೇಳ್ತಾ ಇಲ್ಲ, ತಕ್ಕ ಉತ್ತರ ಕೊಡ್ತೀವಿ. ಯುದ್ಧ ಈ ಸನ್ನಿವೇಶದಲ್ಲಿ ಯಾವ ದೇಶಕ್ಕೂ ಒಳ್ಳೆಯದಲ್ಲ. ರಷ್ಯಾ ಮತ್ತು ಉಕ್ರೇನ್ ಉರಿದೋಗ್ಬಿಡ್ತು. ಉಕ್ರೇನ್ ಇನ್ನದೆಷ್ಟು ಶತಮಾನಗಳು ಅಥವಾ ದಶಮಾನಗಳು ಬೇಕೋ ತನ್ನ ಸಹಜ ಸ್ಥಿತಿಗೆ ಬರೋದಕ್ಕೆ. ಹೀಗಾಗಿ ಯುದ್ಧ ಮಾಡಿ ಅಂತ ಹೇಳ್ತಿಲ್ಲ, ಚೀನಾ ವಿರುದ್ಧ ಒಂದು ಖಡಕ್ ಭಾಷಣವನ್ನು ಮಾಡಿ ಚೀನಾ ವಿರುದ್ಧ ಆರ್ಭಟಿಸಿ ಚೀನಾಗೆ ವಾರ್ನಿಂಗನ್ನು ಕೊಟ್ಟರೆ ಜನ ಅವಾಗ ಒಪ್ಕೋತಾರೆ, ಮೂರನೇ ಸಲ ನೀವೇ ಪ್ರಧಾನಿಯಾಗಿ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಮಾತಾಡಿ ಅಂತ, ಮಾತಾಡೋರು ಒಳ್ಳೆಯದು ದೇಶದ ಗಡಿ ಮತ್ತು ಭದ್ರತೆ ವಿಚಾರದಲ್ಲಿ.